ನೀವು ಪತ್ರಕರ್ತರಾಗೋ ಆಸೆ ಇದೆಯಾ? ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು. ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ 5-star ರೇಟೆಡ್ ಕೋರ್ಸ್. ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು. ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು. ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬಹುದು, ಜಾಯಿನ್ ಕೂಡ ಆಗ್ಬಹುದು. ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ರಾಜಕುಮಾರ ರಾಮರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಕೋಟ್ಯಂತರ ಕಣ್ಣುಗಳು ಇದನ್ನ ಕಣ್ಣು ತುಂಬಿಕೊಂಡಿವೆ. ಪ್ರತಿಷ್ಠಾಪನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಟ್ಟಾಭಿಷೇಕ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ತ್ರೇತಾಯುಗದಲ್ಲಿ ರಾಮರು ವನವಾಸ ಮುಗಿಸಿ ಬಂದಾಗ ಅಯೋಧ್ಯೆ ಹೇಗಿತ್ತು, ಈ ಕಲಿಯುಗದ ವನವಾಸ ಮುಗಿದು ರಾಮರು ಮಂದಿರಕ್ಕೆ ಬರುವಾಗಲೂ ಅದೇ ಸಂಭ್ರಮ, ಅದೇ ವೈಭವ, ಅಷ್ಟೇ ಅಲಂಕಾರ. ಅದರಲ್ಲೂ ರಾಮ ಮೂರ್ತಿಯ ಅಲಂಕಾರ ಕಣ್ಣು ತುಂಬಿಕೊಳ್ಳೋಕೆ ಶಬರಿ ಕಾದಂಗೆ ವಿಶ್ವಾದ್ಯಂತ ರಾಮ ಭಕ್ತರು ಕಾದಿದ್ರು. ಹಾಗಾಗಿ ರಾಮಲಲ್ಲ ಮೂರ್ತಿಯನ್ನ ರಾಜಕುಮಾರ ಅಲ್ವಾ ಅವರು ರಾಮ ರಿಯಲ್ ಆಗೂ ಕೂಡ ಅಂದ್ರೆ ಅವರ ಕಾಲದಲ್ಲಿ ಅದೇ ರಾಜಕುಮಾರರಂತೆ ಕಂಗೊಳಿಸಲಾಗಿತ್ತು ಅವರ ಮೂರ್ತಿಯನ್ನ. ಅದರಲ್ಲೂ ಕೂಡ ಸ್ನೇಹಿತರೆ, ಕನ್ನಡಿಗನ ಕೈಯಿಂದ ಸೃಷ್ಟಿಯಾದ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ಪೂಜೆಗೊಳಪಡ್ತಾ ಇದೆ. ರಾಜಕುಮಾರರಿಗೆ ಪಟ್ಟಾಭಿಷೇಕ ಮಾಡುವಾಗ ಹೀಗೆ ರತ್ನ ಖಚಿತ ವಜ್ರ ವೈಡೂರ್ಯಗಳಿಂದ ಅಲಂಕಾರ ನಡೆಯುತ್ತೋ ಅದೇ ರೀತಿ ರಾಮಲ್ಲರಿಗೂ ಅಲಂಕಾರ ಮಾಡಲಾಗಿದೆ. ಹಾಗಾದ್ರೆ ರಾಮರಿಗೆ ಯಾವ್ಯಾವ ಆಭರಣಗಳನ್ನ ಹಾಕಲಾಗಿದೆ, ಆಭರಣಗಳು ಏನೇನು ಹೇಳ್ತವೆ, ಆಭರಣಗಳಿಗಿರುವ ಮಹತ್ವ ಏನು, ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ರಾಮರ ಮೂರ್ತಿ ಮೇಲಿರುವ ಪ್ರತಿಯೊಂದು ಆಭರಣಗಳಿಗೂ ಅದರದೇ ಆದ ಮಹತ್ವ ಇದೆ. 5 ವರ್ಷದ ಬಾಲಕ ರಾಮಮೂರ್ತಿ ಮುಗ್ಧತೆ, ದೈವತ್ವ ಹಾಗೂ ರಾಜ ಪದವಿಗಳ ಮಿಶ್ರಣದ ಪ್ರತೀಕ. ಶ್ರೀರಾಮರ ಮೂರ್ತಿಯ ಹಾವಭಾವಗಳು, ಅದರ ಮೇಲಿರುವ ಆಭರಣಗಳು, ಗಾತ್ರ, ಎಲ್ಲದಕ್ಕೂ ರಾಮಾಯಣವೇ ರೆಫರೆನ್ಸ್. ಅವರ ಉದ್ದವಾದ ಕೈಗಳು ರಾಮರು ಅಜಾನುಬಾಹುವಾಗಿದ್ರು ಅನ್ನೋದನ್ನ ತೋರಿಸುತ್ತೆ. ಹಾಗೆ ರಾಜಕುಮಾರರಿಗೆ ತಕ್ಕಂತೆ ಆಭರಣಗಳನ್ನು ಕೂಡ ರಚಿಸಲಾಗಿದೆ. ದಶರಥ ರಾಜರ ಮಗ ಅಲ್ವಾ ಎಷ್ಟಾದರೂ ಕೂಡ. 132 ಜನ ಕುಶಲಕರ್ಮಿಗಳು ರಾಮರಿಗೆ 14 ಬಗೆಯ ಆಭರಣಗಳನ್ನು ರೆಡಿ ಮಾಡಿದ್ದಾರೆ. ಲಕ್ನೋ ಮೂಲದ ಹರ್ಷ ಹೈಮಲ್ ಶಯಂ ಲಾಲ್ ಜುವೆಲ್ಲರ್ಸ್ ರಾಮಲಲ್ಲರಿಗೆ ಆಭರಣ ವಿನ್ಯಾಸ ಮಾಡಿ ತಯಾರಿಸಿಕೊಟ್ಟಿದ್ದಾರೆ. ಸಂಸ್ಥೆಯ ಸಿಇಒ ಅಂಕುರ್ ಆನಂದ್ ಆಭರಣಗಳಿಗೆ ಹಿಂದೂ ಗ್ರಂಥಗಳು ಹಾಗೂ ರಾಮಾಯಣ ಟಿವಿ ಸೀರಿಯಲ್ನಿಂದ ಇನ್ಸ್ಪಿರೇಷನ್ ಪಡೆದಿದ್ದೀವಿ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್ ಅಥವಾ IGI ಇವರಿಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ರಾಮರ ಆಭರಣಗಳಲ್ಲಿ ಒಟ್ಟಾರೆಯಾಗಿ ಬರೋಬ್ಬರಿ 18,567 ವಜ್ರಗಳಿವೆ, 2,984 ರುಬೀಸ್ ಅಥವಾ ಮಾಣಿಕ್ಯಗಳಿವೆ, 615 ಎಮರಾಲ್ಡ್ ಅಥವಾ ಪಚ್ಚೆಗಳು ಹಾಗೂ 439 ಕತ್ತರಿಸದ ವಜ್ರಗಳಿವೆ, ಅನ್ಕಟ್ ಡೈಮಂಡ್ಸ್. ಪ್ರತಿಯೊಂದನ್ನು ಕೂಡ IGI ಸರ್ಟಿಫೈ ಮಾಡಿದೆ. ಈ ಎಲ್ಲ ವಜ್ರ ಮಾಣಿಕ್ಯಗಳು ಕೆಜಿಗಟ್ಟಲೆ ಚಿನ್ನದ ಮೇಲೆ ನಾಜೂಕಾಗಿ ಅಲಂಕೃತಗೊಂಡಿವೆ. ವಿಶೇಷ ಏನು ಅಂದ್ರೆ, ಪಚ್ಚೆಗಳು ಜ್ಞಾನದ ಸಿಂಬಲ್ ಆದ್ರೆ ಮಾಣಿಕ್ಯಗಳು ಸೂರ್ಯನ ಸಂಕೇತ. ಶ್ರೀರಾಮ ಸೂರ್ಯವಂಶಿ ಅನ್ನೋ ನಂಬಿಕೆ ಇದೆಯಲ್ಲ, ಹಾಗಾಗಿ ಇನ್ನು ವಜ್ರಗಳು ಪಾವಿತ್ರ್ಯತೆ ಹಾಗೂ ಪ್ರಾಮಾಣಿಕತೆಯ ಸಂಕೇತ. ವಸ್ತ್ರ, ರಾಮಲಲ್ಲರಿಗೆ ಹಳದಿ ಮತ್ತು ಕೆಂಪು ಬಣ್ಣದ ವಸ್ತ್ರವನ್ನು ತೊಡಿಸಲಾಗಿದೆ. ಹಳದಿ ಪಂಚೆ ಅಥವಾ ಧೋತಿ ಕೆಂಪು ಅಂಗವಸ್ತ್ರದಿಂದ ಅಲಂಕರಿಸಲಾಗಿದೆ. ಬನಾರಸಿ ಅಥವಾ ಕಾಶಿ ಬಟ್ಟೆಯನ್ನು ಇದಕ್ಕೆ ಬಳಸಲಾಗಿದೆ. ಇದರಲ್ಲಿ ಶಂಖ, ಪದ್ಮ, ಚಕ್ರ ಹಾಗೂ ನವಿಲುಗಳ ಚಿತ್ರಗಳಿವೆ. ದಿಲ್ಲಿ ಮೂಲದ ಡಿಸೈನರ್ ಮನೀಶ್ ತ್ರಿಪಾಠಿ ಅನ್ನೋರು ಇದನ್ನ ಡಿಸೈನ್ ಮಾಡಿದ್ದಾರೆ. ಕಿರೀಟ, ರಾಮಲಲ್ಲರ ಮುಕುಟ ಅಥವಾ ಕಿರೀಟದ ತೂಕ ಹೆಚ್ಚು ಕಮ್ಮಿ 1.7 kg ಇದೆ. ಕಿರೀಟದ ಹಿಂದಿರೋ 22 ಕ್ಯಾರೆಟ್ ಚಿನ್ನದ ಪ್ರಭಾವಳಿಯ ತೂಕ 0.5 kg ಅಷ್ಟಿದೆ. ಕಿರೀಟದಲ್ಲಿ 75 ಕ್ಯಾರೆಟ್ನಷ್ಟು ವಜ್ರಗಳು, 135 ಕ್ಯಾರೆಟ್ನಷ್ಟು ಜಾಂಬಿಯನ್ ಪಚ್ಚೆಗಳು, 262 ಕ್ಯಾರೆಟ್ನಷ್ಟು ಮಾಣಿಕ್ಯಗಳನ್ನು ಬಳಸಲಾಗಿದೆ. ಕಿರೀಟದ ನಡುವೆ ಇರೋ ಸೂರ್ಯ ವಂಶದವರು ರಾಮ ಅವರು ಅನ್ನೋದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಕಿರೀಟದ ಎರಡು ಕಡೆ ಮುತ್ತುಗಳ ಎಳೆಗಳನ್ನು ನೇಯಲಾಗಿದೆ. ಒಟ್ಟಾರೆ ಕಿರೀಟವನ್ನು 5 ವರ್ಷದ ಬಾಲಕನಿಗೆ ಸೂಟ್ ಆಗೋ ಹಾಗೆ ಡಿಸೈನ್ ಮಾಡಲಾಗಿದೆ, ರಾಜಕುಮಾರನಿಗೆ ಸೂಟ್ ಆಗೋ ಹಾಗೆ. ತಿಲಕ, ರಾಮಲಲ್ಲರ ಹಣೆಗೆ 16 ಗ್ರಾಮ್ಗಳ ಹಳದಿ ಚಿನ್ನದ ತಿಲಕವನ್ನು ಇಡಲಾಗಿದೆ. ನಡುವಲ್ಲಿ 3 ಕ್ಯಾರೆಟ್ಗಳ ನ್ಯಾಚುರಲ್ ಡೈಮಂಡ್ ಇದ್ರೆ ಅದರ ಸುತ್ತ 10 ಕ್ಯಾರೆಟ್ಗಳ ಸಣ್ಣ ಸಣ್ಣ ವಜ್ರಗಳಿವೆ. ರಾಮರ ಹುಬ್ಬಿನ ನಡುವಿರೋ ಅಜನ ಚಕ್ರವನ್ನು ಕವರ್ ಮಾಡೋಕೆ ಬರ್ಮಾದ ನ್ಯಾಚುರಲ್ ಮಾಣಿಕ್ಯಗಳನ್ನ ತರಿಸಲಾಗಿದೆ. ಈ ಅಜನ ಚಕ್ರ ರಾಮರ ಅಂತ ಪ್ರಜ್ಞೆಯನ್ನ ಸೂಚಿಸುತ್ತೆ. ಉಂಗುರಗಳು, ರಾಮರ ಬಲಗೈ ಹೆಬ್ಬೆರಳಲ್ಲಿ 65 ಗ್ರಾಂ ತೂಕದ ಪಚ್ಚೆಯ ಉಂಗುರವಿದೆ. ಇದರ ಮಧ್ಯೆ ಇರೋ
ಹಸಿರು ಜಾಂಬಿಯನ್ ಪಚ್ಚೆ ಕಾಡಿನ ಹಚ್ಚ ಹಸಿರಿನ ಸಿರಿಯನ್ನ ಸೂಚಿಸುತ್ತೆ. ಎಡಗೈ ಹೆಬ್ಬೆರಳಿನಲ್ಲಿರೋ ಮಾಣಿಕ್ಯದ ಉಂಗುರ 26 ಗ್ರಾಂ ತೂಕ ಇದ್ದು ಇದರಲ್ಲೂ ವಜ್ರ ಹಾಗೂ ಮಾಣಿಕ್ಯಗಳಿವೆ. ಪಂಚಲದ ವಿಜಯ ಮಾಲೆ, ರಾಮರಿಗೆ ಹಲವಾರು ಬಗೆಯ ಹಾರಗಳನ್ನು ಹಾಕಲಾಗಿದೆ. ರಾಮರ ಕೊರಳನ್ನ ಬಳಸಿರೋ ಸಣ್ಣ ನೆಕ್ಲೇಸ್ 500 ಗ್ರಾಂ ತೂಕ ಇದೆ. ಇದರಲ್ಲಿ ಅಂದಾಜು 50 ಕ್ಯಾರೆಟ್ನಷ್ಟು ವಜ್ರ, 150 ಕ್ಯಾರೆಟ್ನಷ್ಟು ಮಾಣಿಕ್ಯ, 180 ಕ್ಯಾರೆಟ್ನಷ್ಟು ಪಚ್ಚೆಗಳಿವೆ. ಅಲ್ಲದೆ ರಾಮರ ಎದೆ ಮೇಲಿರೋ 5 ದಳಗಳ ಪಂಚಲದ 660 ಗ್ರಾಂ ತೂಕ ಇದೆ. ಇದರಲ್ಲಿ 60 ಕ್ಯಾರೆಟ್ ಪೋಲ್ಕಿ ಅಂದರೆ ಕಟ್ ಅಥವಾ ಪಾಲಿಶ್ ಮಾಡದ ವಜ್ರಗಳಿವೆ. ಜೊತೆಗೆ 550 ಕ್ಯಾರೆಟ್ನಷ್ಟು ಪಚ್ಚೆಯನ್ನು ಒಳಗೊಂಡಿದೆ. ಇದನ್ನ ಕೌಸ್ತುಭ ಮಣಿ ಅಂತ ಕರೀತಾರೆ. ಈ ಹಾರ ರಾಮರ ಅಲಂಕಾರದ ಹೃದಯ ಅಂತ ಹೇಳ್ಬೋದು. ಯಾಕಂದ್ರೆ ಪುರಾಣಗಳಲ್ಲಿ ವಿಷ್ಣುವಿನ ಪ್ರತಿಯೊಂದು ಅವತಾರವೂ ಪಟ್ಟಾಭಿಷೇಕದ ಟೈಮ್ನಲ್ಲಿ ಕೌಸ್ತುಭ ಮಣಿಯನ್ನ ಧರಿಸಿದ್ದರು ಅನ್ನೋದು ನಂಬಿಕೆ. ರಾಮಲಲ್ಲಾರ ಮೊಣಕಾಲಿನ ವರೆಗೂ ತೂಗು ಬಿಟ್ಟಿರೋ ಬರೋಬ್ಬರಿ 2 ಕೆಜಿ ತೂಕದ ವಿಜಯ ಮಾಲೆ ಮಿತಿ ಇಲ್ಲದ ಭಕ್ತಿ ಹಾಗೂ ನಮ್ರತೆಯನ್ನ ಸೂಚಿಸುತ್ತೆ. ಅಲ್ಲದೆ ಅದರಲ್ಲಿ ಚಿತ್ರಣವಾಗಿರುವ ಪವಿತ್ರವಾದ ಹೂವುಗಳು ರಾಮರಿಗೆ ಪ್ರಕೃತಿ ಹಾಗೂ ಬ್ರಹ್ಮಾಂಡದೊಂದಿಗೆ ಅವರಿಗಿದ್ದ ಸಾಮರಸ್ಯದ ಬಗ್ಗೆ ಹೇಳುತ್ತೆ. ಇದರಲ್ಲಿ ಸುದರ್ಶನ ಚಕ್ರ, ಕಮಲ, ಶಂಖ ಹಾಗೂ ಮಂಗಳ ಕಳಶಗಳಿವೆ. ನಡುಪಟ್ಟಿ ಅಥವಾ ಕಮರ್ ಬಂದ್, ರಾಮರ ನಡುವನ್ನ ಅಲಂಕರಿಸಿರೋ ನಡುಪಟ್ಟಿ ಅಥವಾ ಕಮರ್ ಬಂದ್ ಸುಮಾರು 3.25 ಕೆಜಿಯಷ್ಟು ತೂಕ ಇದೆ. ಇದರಲ್ಲಿ 70 ಕ್ಯಾರೆಟ್ ವಜ್ರಗಳು, 850 ಕ್ಯಾರೆಟ್ ಮಾಣಿಕ್ಯಗಳು ಹಾಗೂ ಪಚ್ಚೆಗಳನ್ನು ಜೋಡಿಸಲಾಗಿದೆ. ಇವುಗಳ ಅರೇಂಜ್ಮೆಂಟ್ ಮುರಿಯಲಾಗದ ಶಕ್ತಿ, ರಾಮರ ಸದ್ಗುಣಗಳು, ಧೈರ್ಯ, ಉತ್ಸಾಹ, ಬುದ್ಧಿವಂತಿಕೆ ಹಾಗೂ ಶುದ್ಧತೆ ಸೊಬಗುಗಳ ಸಂಕೇತವಾಗಿದೆ. ತೋಳುಬಂದಿ ಹಾಗೂ ಕಡಗ ಅಥವಾ ಬಳೆಗಳು, ರಾಮರ ತೋಳುಗಳಿಗೆ ಒಂದು ಜೊತೆ ಬಾಜುಬಂದ್ ಅಥವಾ ತೋಳುಬಂದಿಗಳನ್ನು ತೊಡಿಸಲಾಗಿದೆ. ಇವುಗಳು ಸುಮಾರು 400 ಗ್ರಾಂನಷ್ಟು ತೂಕ ಇವೆ. 22 ಕ್ಯಾರೆಟ್ ಚಿನ್ನದಿಂದ ಈ ತೋಳುಬಂದಿಗಳನ್ನು ಮಾಡಲಾಗಿದೆ. ರಾಮರ ಮುಂಗೈಲಿರೋ ಕಂಗನ್ ಅಥವಾ ಬಳೆಗಳು 850 ಗ್ರಾಂ ತೂಕ ಇವೆ. ಅದರಲ್ಲಿ ಸುಮಾರು 100 ಕ್ಯಾರೆಟ್ನಷ್ಟು ವಜ್ರಗಳು ಹಾಗೂ 320 ಕ್ಯಾರೆಟ್ನಷ್ಟು ಮಾಣಿಕ್ಯ ಹಾಗೂ ಪಚ್ಚೆಗಳಿವೆ. ಪಾಯಲ್ ಅಥವಾ ಕಾಲ ಬಳೆಗಳು, ಪಾಕುದ ಅನ್ನೋ ಒಂದು ಬಗೆಯ ಕಾಲಿನ ಉಂಗುರವನ್ನ ರಾಮಲಲ್ಲಾರ ಕಾಲ್ ಬೆರಳುಗಳಿಗೆ ತೊಡಿಸಲಾಗಿದೆ. ವಜ್ರ ಹಾಗೂ ಮಾಣಿಕ್ಯದಿಂದ ಅಲಂಕರಿಸಿರೋ ಸುಮಾರು 400 ಗ್ರಾಂ ಚಿನ್ನದಿಂದ ಈ ಉಂಗುರಗಳನ್ನು ತಯಾರಿಸಲಾಗಿದೆ. ಅಲ್ಲದೆ 500 ಗ್ರಾಂ ತೂಕದ 22 ಕ್ಯಾರೆಟ್ ಚಿನ್ನದಿಂದ ತಯಾರಿಸಿರೋ ಪಾಯಲ್ ಅಥವಾ ಕಾಲಿನ ಕಡಗಗಳನ್ನು ಕೂಡ, ಕಾಲು ಬಳೆಗಳನ್ನು ಕೂಡ ರಾಮಲಲ್ಲಾರಿಗೆ ತೊಡಿಸಲಾಗಿದೆ. ಹೀಗೆ ಪ್ರತಿಯೊಂದು ಆಭರಣವನ್ನು ಬಾಲಕ ರಾಮ ಮೂರ್ತಿಯ ಗಾತ್ರಕ್ಕೆ ತಕ್ಕಂತೆ ನಿಖರವಾಗಿ ಡಿಸೈನ್ ಮಾಡಲಾಗಿದೆ. ರಾಮರ ಗುಣ ಶ್ರೀಮಂತಿಕೆಯನ್ನು ಹಾಗೂ ಅವರ ದೈವಿಕ ಅನುಗ್ರಹವನ್ನು ಪ್ರತಿಯೊಂದು ಆಭರಣಗಳು ಪ್ರತಿಬಿಂಬಿಸ್ತವೆ. ಇವುಗಳ ಜೊತೆಗೆ ರಾಮಲಲ್ಲ ಕೈಲಿ ಚಿನ್ನದ ಬಿಲ್ಲು ಬಾಣಗಳಿವೆ. ರಾಮಲಲ್ಲ ಬಾಲಕ ಆಗಿರೋದ್ರಿಂದ ಅವರು ಆಟ ಆಡೋಕೆ ಬೆಳ್ಳಿಯ ಗೊಂಬೆಗಳನ್ನು ಅವರ ಮುಂದೆ ಇಡಲಾಗಿದೆ. ಚಿಕ್ಕ ಮಕ್ಕಳು ಆಟ ಆಡೋ ರ್ಯಾಟಲ್ ಅಂದರೆ ಗಿಲ್ಕಿ, ಬೆಳ್ಳಿಯ ಆನೆ, ಕುದುರೆ, ಒಂಟೆ, ಸಣ್ಣದೊಂದು ಬಂಡಿ ಹಾಗೂ ಬುಗುರಿಯನ್ನು ಕೂಡ ಇಡಲಾಗಿದೆ.